ಇದು ಒಂದು ಬುಗುರೆಯಂಥ ಆಟಿಗೆ. ಅಲ್ಯೂಮಿನಿಯಂ ತಗಡಿನ ಮೇಲೆ ಇದು ಹೇಗೆ ಉರುಳುತ್ತದೆ ಎಂಬುದನ್ನು ನೋಡಿ. ಇದಕ್ಕಾಗಿ ಅಲ್ಯೂಮಿನಿಯಂ ತಗಡು, ಸ್ಟೀಲ್ ತಂತಿ, ಚುಂಬಕ, ತಿರುಗಿಸುವ ಚೆಂಡು, ಸೆಲೋಟೇಪು, ಬಣ್ಣದ ಚಿಕ್ಕ ಸೈಕಲ್ ಸ್ಪೋಕು ಬೇಕಾಗುವುದು. ಚುಂಬಕವು ಸೈಕಲ್ ಸ್ಪೋಕಕ್ಕೆ ಅಂಟಿಕೊಳ್ಳುವುದು, ಆದರೆ ಅಲ್ಯೂಮಿನಿಯಂ ತಗಡಿಗೆ ಅದು ಅಂಟಿಕೊಳ್ಳುವುದಿಲ್ಲ. ಪ್ಲಾಸ್ಟಿಕ್ ಚೆಂಡನ್ನು ಅರ್ಧದಲ್ಲಿ ಕತ್ತರಿಸಿ ಒಳಗೆ ಒಂದಿಷ್ಟು ಗ್ಲೂ ಹಚ್ಚಿ ಚುಂಬಕವನ್ನು ಗಟ್ಟಿಯಾಗಿ ಕೂಡಿಸಿ. ಇದು ಅರ್ಧ ಚೆಂಡು. ಈ ಗ್ಲೂದಿಂದ ಈ ಚುಂಬಕವನ್ನು ಗಟ್ಟಿಯಾಗಿ ಅದರಲ್ಲಿ ಕೂಡಿಸಿ. ಅದರ ಮೇಲೆ ನ್ಯೂಟನ್ ರಿಂಗದ ಬಣ್ಣಗಳಿರುವ ಚಕ್ರವನ್ನು ಬಿಗಿಯಾಗಿ ಕೂಡಿಸಿ. ಇದು ನ್ಯೂಟನ್ ರಿಂಗದ ಬೇರೆ ಬೇರೆ ಬಣ್ಣಗಳ ಚಿತ್ರ. ಅದನ್ನು ಸರಿಯಾಗಿ ಕೂಡಿಸಿ ಸ್ಪೋಕರ್ ಮೇಲೆ ಇದನ್ನು ಇಡಿ. ಹಾಗೂ ಸ್ಪೋಕನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿದಾಗ ಈ ಬುಗುರೆ ಅದರ ಮೇಲೆ ತಿರುಗುತ್ತಾ ಹೋಗುವುದು. ಒಂದು ಎಡೆಯಿಂದ ಮತ್ತೊಂದೆಡೆ ತಿರುಗುತ್ತಾ ಹೋಗತೊಡಗುವುದು. ಇದು ಒಂದು ಬಹು ಆಕರ್ಷಕವಾಗಿ ಕಾಣುವ ಆಟಿಗೆ. ಈ ಸ್ಟೀಲ್ ತಂತಿಯನ್ನು ಚುಂಬಕದ ಸಮೀಪ ತಂದಾಗ ಅದು ಅಂಟಿಕೊಳ್ಳುವುದು. ಈ ತಂತಿಯನ್ನು ಸರ್ಪದ ಆಕಾರದಲ್ಲಿ ತಗಡಿನ ಮೇಲೆ ಟೇಪ್ದಿಂದ ಜೋಡಿಸಿ ಶಾರ್ಪ್ ಕಾರ್ನರು ಇರಬಾರದು. ಈಗ ಇದರ ಹಿಂದಿನ ಭಾಗದಲ್ಲಿ ತಂತಿಯ ಮಾರ್ಗವನ್ನು ಪೆನ್ನಿನಿಂದ ಗುರುತಿಸಿ ಈ ಅಲ್ಯೂಮಿನಿಯಂ ತಗಡನ್ನು ಹಿಂಬದಿಗೆ ಗುರುತಿಸಿ. ಈ ಮೊದಲು ಮಾಡಿದ ಬುಗುರೆಯನ್ನು ಈ ಗುರುತಿಸಿದ ಗೆರೆಯ ಮೇಲಿಟ್ಟು ತಗಡನ್ನು ಸ್ವಲ್ಪ ಮೇಲೆತ್ತಿದರೆ ಬುಗುರೆ ಈ ಗೆರೆಗುಂಟ ಅಂದವಾಗಿ ತಿರುಗತೊಡಗುವುದು. ತಗಡನ್ನು ಅಲುಗಾಡಿಸಿದಂತೆ ಚೆಂಡು ಕೂಡ ರಭಸದಿಂದ ತಿರುಗುತ್ತಾ ಹಿಂದೆ ಮುಂದೆ ಹೋಗಿದ್ದು. ಬೇಕಿದ್ದರೆ ಇಂತಹ ಎರಡು ಬುಗುರೆಗಳನ್ನು ತಗಡಿನ ಮೇಲಿಟ್ಟು ಆಟವಾಡಬಹುದು. ಇಲ್ಲಿ ನೋಡಿ, ಒಂದು ಹಾಗೂ ಎರಡು ಬುಗುರೆಗಳು ನಾವು ಗುರುತಿಸಿದ ಗೆರೆಗುಂಟ ತಿರುಗುತ್ತವೆ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ. ಸ್ಪೋಕದ ಮೇಲೆ ಅರ್ಧ ಚೆಂಡನ್ನಿಟ್ಟು ಅವರು ಮೇಲೆ ಕೆಳಗೆ ಮಾಡುತ್ತಲಿದ್ದಾರೆ.